ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ನಾನು ನಿಮಗೆ ಒಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ನಿಮಗೆ. ಸೊ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೈಲ್ಡಾಗಿ ನಾನು ಬಂದು ಹೇಳ್ತೀನಿ, ಯಾಕಂದರೆ ಇವಾಗಲೇ ಹೇಳಿದ್ರೆ ಅದು ಅಷ್ಟೊಂದು ನಿಮಗೆ ಸರ್ಪ್ರೈಸ್ ಆಗಿರಲ್ಲ. ಸೊ ನಾನು ಇವಾಗ ಟೈಮ್ ಬಂದು 3:15 ಆಗ್ತಾ ಬಂತು, ಅಷ್ಟೊತ್ತಿಗೆ ನೈಟ್ ಹೊರಡ್ಬೇಕು ನಾವು, ನೈಟ್ಗೆ ನಮಗೆ ಹೋಗೋದಕ್ಕೆ ವೆಹಿಕಲ್ ಇದೆ. ಸೊ ಈಗ ನೈಟ್ ಹೊರಡಬೇಕು, ಅದಕ್ಕೋಸ್ಕರ ಮನೇಲಿ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ, ಏನೇನು ಮಾಡ್ತಾ ಇದ್ದೀನಿ ಅದನ್ನು ಹೇಳ್ತೀನಿ. ಮೊದಲನೇದಾಗಿ ಕಿಚನ್ ಕ್ಲೀನು, ಫಸ್ಟಾಗಿ ಬಂದು ಕಿಚನ್ ಕ್ಲೀನು, ತಿಂದಿದ್ದ ಪಾತ್ರೆ ಅಡುಗೆ ಮಾಡಿದ್ದು ಎಲ್ಲನೂ ವಾಶ್ ಮಾಡಿಟ್ಬಿಟ್ಟೆ. ಗ್ಯಾಸ್ ಕೂಡ ಗ್ಯಾಸ್ ಸ್ಟೌವ್ ಕೂಡ ಕ್ಲೀನ್ ಮಾಡಾಯಿತು, ಮಾಡಿರೋ ಅಡುಗೆನೆಲ್ಲ ಬಿಸಿ ಮಾಡಿಟ್ಟಿದ್ದೀನಿ. ಊಟ ಮಾಡಿಕೊಂಡು ಹೊರಡಬೇಕು. ಸೊ ಅಷ್ಟೊತ್ತಿಗೆ ಎಲ್ಲನೂ ಕ್ಲೀನ್ ಆಗಲಿ ಅಂತ ಹೇಳಿ ಮನೆ ಆಲ್ಮೋಸ್ಟಾಗಿ ಕ್ಲೀನ್ ಮಾಡಿಬಿಟ್ಟೆ. ಸೊ ಮನೆ ಒರೆಸೋದಕ್ಕೆ ನೀರು ಬಿಟ್ಟಿದ್ದೀನಿ, ಹಾಗೆಯೇ ಸೋಫಾ ಎಲ್ಲ ಕ್ಲೀನ್ ಮಾಡಾಯಿತು, ಬಟ್ಟೆಗಳೆಲ್ಲನೂ ನೀಟಾಗಿ ಎತ್ತಿಟ್ಕೋಬೇಕು, ಇನ್ನೂ ಬಟ್ಟೆ ಕೂಡ ಎತ್ತಿಟ್ಕೊಂಡಿಲ್ಲ ನಾನು. ಸೊ ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿಟ್ಟಿದ್ದೀನಿ. ಯಾಕಪ್ಪ ಇಷ್ಟೊತ್ತಾಯಿತು ಮನೆ ಒರೆಸೋಕ್ಕೆ ಅಂತಂದರೆ, ಬೆಳಗ್ಗೆಯಿಂದ ಅಡುಗೆ ಕೆಲಸ ಕ್ಲೀನಿಂಗ್ ಕೆಲಸ ಇಷ್ಟರಲ್ಲೇ ನಡೆದೋಯ್ತು ನನಗೆ. ಸೊ ಹಾಗಾಗಿ ಈಗ ಕ್ಲೀನಿಂಗ್ ಕೆಲಸ ಮಾತ್ರ ಹೋಗ್ತಾ ಇದೆ. ಸೊ ಅದು ಹಾಗೇ ನಿಮ್ಮ ಜೊತೆಗೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಬಂದು ದಿಢೀರಂತ ಟ್ರಾವೆಲ್ ಪ್ಲ್ಯಾನ್ ಮಾಡಿದ್ದಕ್ಕೆ ಕಾರಣ ಇದೆ, ಆ ಹುಡುಗರಿಗೆ ಬಂದು ದಸರಾ ರಜಾ ಕೊಟ್ಟಾಯಿತು. ಸೊ ಅದಕ್ಕೋಸ್ಕರ ಸೊ ಇಯರಿಂಗ್ ಎಲ್ಲ ಬಿಚ್ಚಿಟ್ಟಿದ್ದೀನಿ, ಬೇರೆ ಹಾಕೊಳ್ಳೋಣ ಅಂತ ಹೇಳಿ. ಸೊ ಆ ಇಯರಿಂಗ್ನೇ ಹಾಕೋಬೇಕು. ಆ್ಯಂಡ್ ನೆಕ್ಸ್ಟು ಹೋಗೋದಕ್ಕೆ ಏನೇನು ಅಂದರೆ ವ್ಯಾಸ್ಲಿನ್, ಲೋಷನ್ಸು, ಸನ್ಸ್ಕ್ರೀನು ಪ್ರತಿಯೊಂದೂ ಪ್ಯಾಕ್ ಮಾಡ್ಕೋಬೇಕು, ಇನ್ನೂ ಯಾವ ಪ್ಯಾಕಿಂಗು ಆಗಿಲ್ಲ. ಫಸ್ಟ್ ಈಗ ಮನೆ ಒರೆಸ್ಬಿಟ್ಟೆ ಅಂದರೆ ಮೈಂಡ್ ಫುಲ್ ಫ್ರೀ ಆಗುತ್ತೆ, ಬಟ್ಟೆಗಳು ಕೂಡ ವಾಶ್ ಮಾಡಿ ಒಣಗಾಕ್ಬಿಟ್ಟೆ. ಇನ್ನು 2 ಅವರ್ಗೆ ಬಟ್ಟೆ ಒಣಗ್ಬಿಡುತ್ತೆ, ಯಾಕಂದರೆ ಬಿಸಿಲು ಬಂದು ಸಿಕ್ಕಾಪಟ್ಟೆ ಬಿಸಿಲು ಇವತ್ತು, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೊಂದು ಬಿಸಿಲು. ಸೊ ಒಣಗ್ಬಿಡತ್ತೆ. ಅಷ್ಟೊತ್ತಿಗೆ ನಾನು ಮನೆ ಒಂದು ಒರೆಸ್ಬಿಟ್ಟು ನೀಟಾಗಿ ಮನೆ ಕ್ಲೀನ್ ಮಾಡಿಬಿಟ್ಟೆ ಅಂದರೆ ನನಗೆ ಮೈಂಡ್ ಬಂದು ಫುಲ್ ಫ್ರೆಶ್ ಆಗಿರುತ್ತೆ. ಸೊ ಬಟ್ಟೆ ಎಲ್ಲನೂ ಎತ್ತಿಟ್ಕೊಂಡು ಹಾಗೆಯೇ ಹೊರಡೋದಷ್ಟೇ ಬಾಕಿ. ಸೊ 2 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ಆಲ್ಮೋಸ್ಟು 3 ಡೇಸ್ ಆಗುತ್ತೆ ಹೋಗೋದು ಬರೋದೆಲ್ಲ ಸೇರಿಸಿದ್ರೆ. ಸೊ ಅದು ಎಲ್ಲಿ ಏನು ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಇದೆಲ್ಲ ಆಯಿತು, ಹುಡುಗರು ಎಲ್ಲ ಗಿಡಕ್ಕೆ ಚೆನ್ನಾಗಿ ನೀರು ಹಾಕಿಟ್ಟಿದ್ದಾರೆ. ನಾನೇ ಹೇಳಿದೆ ಚೆನ್ನಾಗಿ ನೀರು ಹಾಕ್ರಪ್ಪ, ನಾವು ಬರೋಕ್ಕೆ ಲೇಟ್ ಆಗುತ್ತಲ್ವ ಅಂತ. ಸೊ ಎಲ್ಲನೂ ಆಲ್ಮೋಸ್ಟ್ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಸೊ ಎಲ್ಲ ಕ್ಲೀನಾಗಿ ನೀಟ್ ಮಾಡಿಬಿಟ್ಟು ನಾವು ಹೊರಗೆ ಹೋದ್ವಿ ಅಂದರೆ ನಿಜವಾಗ್ಲೂ ಒಂದು ರೀತಿ ಫ್ರೆಶ್ನೆಸ್ ಫೀಲ್ ಇರುತ್ತೆ. ಮನೆಗೆ ಬಂದಿದ ತಕ್ಷಣ ಅಷ್ಟೊಂದು ಕೆಲಸ ಉಳಿಯಲ್ಲ ನಮಗೆ. ಸೊ ಅದಕ್ಕೇ ಎಲ್ಲ ಕೆಲಸ ಮುಗಿಸಿದ್ದಾಯಿತು, ಇನ್ನೇನೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಸೊ ಟೋಟಲಾಗಿ 2 ಬ್ಯಾಗಲ್ಲಿ ಪ್ಯಾಕಿಂಗ್ ಮಾಡಿದ್ದು ನಾನು. ಪ್ಯಾಕಿಂಗಲ್ಲಿ ಬಂದು ಫಸ್ಟ್ ಪ್ಯಾಕಿಂಗಲ್ಲಿ ನನ್ನ ಡ್ರೆಸ್ಸು ಮತ್ತು ಮಕ್ಕಳ ಡ್ರೆಸ್ಸು
ಮೇಯ್ನ್ ಆಗಿ ಏನೇನನ್ನು ನಾವು ಫಸ್ಟ್ ಡೇಗೆ ವಿಯರ್ ಮಾಡ್ತೀವೋ ಅದನ್ನೆಲ್ಲನೂ ಮೇಲ್ಮೇಲೆ ಇಟ್ಕೊಂಡಿದ್ದೆ. ಸೊ ಡ್ರೆಸ್ ಬಂದು ಇದು ಕಾಟನ್ ಡ್ರೆಸ್ಸು, ರೀಸೆಂಟಾಗಿ ಹೊಲಿಸಿದ್ದು ನಾನು ನಿಮಗೆ ಶೇರ್ ಮಾಡಿದ್ದೆ ವಿಡಿಯೋದಲ್ಲಿ. ಸೊ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ನನಗೆ ಈ ಡ್ರೆಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಬಿಸಿಲಿಗೆಲ್ಲೂ ಚೆನ್ನಾಗಿ ಅನಿಸುತ್ತೆ, ಇರಿಟೇಟ್ ಆಗಲ್ಲ. ನಾವೆಲ್ಲಾದರೂ ಹೊರಗೋಗೋವಾಗ ತುಂಬ ಡಿಸೈನ್ ತುಂಬ ಟೈಟಾಗಿರುವಂಥ ಡ್ರೆಸ್ಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಖಂಡಿತವಾಗ್ಲೂ ಒಂಥರ ಏನೋ ಹಿಂಸೆ ಅನಿಸ್ತಿರುತ್ತೆ, ಯಾವಾಗಪ್ಪ ಚೇಂಜ್ ಮಾಡ್ಕೊಳ್ಳೋಣ, ರೂಮಿಗೆ ಹೋಗೋಣ ಅನಿಸ್ತಾ ಇರುತ್ತೆ. ಬಟ್ ನಾವು ಈ ರೀತಿ ಕಂಫರ್ಟಬಲ್ ಡ್ರೆಸ್ ಹಾಕ್ಕೊಳ್ಳುವಾಗ ನಮಗೆ ಚೆನ್ನಾಗಿ ಹೊರಗಡೆ ಚೆನ್ನಾಗಿ ಎಂಜಾಯ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ನಾನು ಕಾಟನ್ ಡ್ರೆಸ್, ಪ್ಯೂರ್ ಕಾಟನ್ ಡ್ರೆಸ್ಗಳನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಮಕ್ಕಳಿಗೂ ಅಷ್ಟೇ, ಜಾಸ್ತಿ ತುಂಬಾ ಜೀನ್ಸ್ ಆ ಥರ ನಾನು ಸೆಲೆಕ್ಟ್ ಮಾಡಲಿಲ್ಲ. ನಾರ್ಮಲಾಗಿ ಡ್ರೆಸ್ಗಳನ್ನೇ ಮನೆಗೇನು ವಿಯರ್ ಮಾಡ್ತಾರೆ ಸಿಂಪಲಾಗಿ ಅಂಥದನ್ನೇ ತೊಗೊಂಡಿದ್ದೆ ನಾನು. ಸೊ ಎಲ್ಲ ಬಟ್ಟೆ ಪ್ಯಾಕಿಂಗ್ ಮುಗಿಸ್ಕೊಂಡು ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಲಾಸ್ಟ್ ಲಾಸ್ಟಲ್ಲಿ ಅಂತ. ಫಸ್ಟ್ ಪ್ಯಾಕ್ ಮುಗಿಸ್ಬಿಟ್ರೆ ಒಂದು ನೆಮ್ಮದಿ, ಯಾಕಂದರೆ ಸಂಜೆ ಹೊರಡೋದ್ರಿಂದ ಇದೊಂದು ಚೂರು ಬೇಗ ಮಾಡ್ಕೊಂಡೆ. ಪ್ಯಾಕಿಂಗ್ ಎಲ್ಲ ಮುಗೀತು, ಬಟ್ಟೆಗಳು ಮತ್ತು ಬೆಡ್ಶೀಟ್ ಎಲ್ಲನೂ ಎರಡು ಬ್ಯಾಗಲ್ಲಿ ನೀಟಾಗಿಟ್ಟಾಯಿತು. ಟೈಮ್ ಬಂದು 6:30 ಆಯಿತು, ಇನ್ನೇನು ಸ್ವಲ್ಪ ಹೊತ್ತಿಗೆ ಹೊರಡಬೇಕು. ಸೊ ಮನೇಲಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ, ಕ್ಲೀನಿಂಗ್ ಕೆಲಸ ಮತ್ತು ಪಾತ್ರೆ ಕೆಲಸ, ಇನ್ನೂ ಒಂದಷ್ಟು ಪಾತ್ರೆಗಳಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಹಾಕೋದಕ್ಕೆಲ್ಲ ಗಲೀಜೆಲ್ಲನೂ ಸೈಡಿಗೆ ಎತ್ತಿಟ್ಟಿದ್ದೀನಿ. ಸೊ ಪಾತ್ರೆಗಳನ್ನು ಹೋಗೋ ಅಷ್ಟೊತ್ತಿಗೆ ನೀಟಾಗಿ ತೊಳೆದಿಟ್ಬಿಟ್ರೆ ನಿಜವಾಗ್ಲೂ ಅದೊಂದು ದೊಡ್ಡ ನೆಮ್ಮದಿನೇ. ಸೊ ಮನೆ ಕಸ ಗುಡಿಸಿಲ್ಲ ನಾನು, ಯಾಕಂದರೆ ಆಲ್ಮೋಸ್ಟ್ ಒರೆಸ್ಕೊಂಡಿದ್ನಲ್ಲ. ಸೊ ಹೋಗೋವಾಗ ಎಲ್ಲಾದರೂ ಹೋಗೋವಾಗ ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಕಸ ಗುಡಿಸ್ಲಿಲ್ಲ. ಡ್ರೆಸ್ ಬಂದು ನಾನು ಸಿಂಪಲ್ಲಾಗಿ ಈ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಹೋಗಿ ಹೇಗೂ ನಾವು ಸ್ಲೀಪರ್ ಕೋಚಲ್ಲಿ ಹೋಗೋದ್ರಿಂದ ಹೇಗೂ ಮಲಗೋದಲ್ವಾ. ಸೊ ತುಂಬ ಚೆನ್ನಾಗಿರೋ ಡ್ರೆಸ್ ಎಲ್ಲ ನಾನೇನು ಹಾಕ್ಕೊಂಡಿಲ್ಲ, ಸಿಂಪಲ್ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದೀನಿ. ಮತ್ತು ಜುಮ್ಕಾ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಎರಡು ಡ್ರೆಸ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಯಾರಿ ತೊಗೊಂಡಿದ್ದೀನಿ, ಹಾಗಾಗಿ ನನಗೆ ಎರಡಕ್ಕೂ ಮ್ಯಾಚ್ ಆಗೋ ಥರ ಇರಲಿ ಅಂತ ಹೇಳಿ ಜಸ್ಟ್ ಜುಮ್ಕಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹೊರಗಡೆ ಹೋಗ್ತಾರೋದ್ರಿಂದ ಜಾಸ್ತಿ ಜ್ಯುವೆಲ್ಸ್ ಅಂಥವೆಲ್ಲ ಏನು ವಿಯರಿಂಗ್ ಮಾಡಿಲ್ಲ. ಮನೆಯವ್ರು ಹೇಳಿದ್ರು ಚೈನ್ ಏನಾದರೂ ಹಾಕೋ ಅಂತ. ನನಗೆ ತುಂಬ ಸೇಫ್ಟಿ ಪ್ರಿಕಾಷನ್ಸ್ ಫಾಲೋ ಮಾಡೋದಕ್ಕೆ ಭಯ ಆಗುತ್ತೆ, ಎಲ್ಲೋದ್ರೂ ಅದೊಂದು ಯೋಚನೆ ಆಗಿರಬೇಕು ಅಂತ. ಸೊ ಅದಕ್ಕೇ ಜಾಸ್ತಿ ಏನು ಹೆವಿಯಾಗಿ ಏನು ನಾನು ಬಟ್ಟೆ ಅಂಥವೇನು ಇಟ್ಕೊಂಡಿಲ್ಲ. ಎಲ್ಲ ಹುಡುಗರಿಗೂ ಅಷ್ಟೇ, ನನಗೂ ಅಷ್ಟೇ, ಎರಡು ಜೊತೆ ಬಟ್ಟೆ ಮತ್ತು ಮನೆಯವ್ರಿಗೂ ಎರಡು ಜೊತೆ ಬಟ್ಟೆ, ಈ ರೀತಿ ಪ್ಲ್ಯಾನ್ ಮಾಡಿ ಸಿಂಪಲಾಗಿ ಬಟ್ಟೆಗಳನ್ನ ತೊಗೊಂಡಿದ್ವಿ. ಟೈಮ್ ಬಂದು 6:30 ಆಯಿತು, ಇನ್ನೇನು 7:45 ಅಷ್ಟೊತ್ತಿಗೆ ಹೊರಡ್ತೀವಿ. ಸೊ ಕಾರ್ ಬುಕ್ ಮಾಡಿಕೊಂಡು ಸೊ ಹೋಗಿ ನಾನು ನಿಮಗೆ ಹೋಗೋ ಒಂದು ಟ್ರಾವೆಲ್ ಬ್ಲಾಗ್ ಆಗಿ ನಿಮ್ಗೆ ಬರುತ್ತೆ. ಸೊ ಹೊರಡ್ತಾ ಇದ್ದೀವಿ, ಕಾರ್ ಬಂದು ಓಲಾದಲ್ಲಿ ಬುಕ್ ಮಾಡ್ಕೊಂಡಿದ್ವಿ, ನಮ್ಮ ವೆಹಿಕಲಲ್ಲಿ ಹೋಗಿಲ್ಲ. ಯಾಕಂದರೆ ನಾವು ಬಸ್ಸಲ್ಲಿ ಹೋಗೋದ್ರಿಂದ ಮತ್ತೆ ನಮ್ಮ ವೆಹಿಕಲ್ನ ವಾಪಸ್ ತಂದು ಬಿಡೋರು ಯಾರು ಇರ್ತಾರೆ, ಅದಕ್ಕೋಸ್ಕರ ಎಲ್ಲ ಸೇಫಾಗಿ ಮನೆಯೆಲ್ಲ ನೀಟಾಗಿ ಲಾಕ್ ಮಾಡಿಕೊಂಡು ನೀಟಾಗಿ ಓಲಾದಲ್ಲಿ ಬುಕ್ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ತಾ ಇದ್ದೀವಿ. ಯಾಕಂದರೆ ಬೇರೆಯವ್ರ ಕಾರ್ ಅಂದರೆ ಅಷ್ಟೊಂದು ನಮಗೆ ಟೆನ್ಷನ್ ಇರೋದಿಲ್ಲ, ಅದಕ್ಕೋಸ್ಕರ. ಮತ್ತು ಈಗ ಬಂದು ನಾನಿಲ್ಲಿ ಕೂತಿದ್ದೀನಿ. ನಾನು ಇಲ್ಲಿದ್ದೀನಿ ಅಂದರೆ ರೇಸ್ ಕೋರ್ಸ್ ರೋಡ್ ಇದು, ಸೊ ಅಪೋಸಿಟ್ ಕಾಂಗ್ರೆಸ್ ಭವನ್. ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ ಸ್ಟಾಪಲ್ಲಿ. ಸೊ ಬಸ್ ಬರೋದಕ್ಕೆ ಇನ್ನೂ 1/2 ಗಂಟೆ ಬೇಗನೆ ಬಂದು ಕೂತಿದ್ವಿ. ಸೊ ಇಲ್ಲಿ ಬಂದು ಮಕ್ಳಿಗೆ ಇದು ಹೊಸದು, ನನಗೂ ಕೂಡ ಹೊಸದೇನೆ ಸ್ಲೀಪರ್ ಕೋಚ್ ಬಸ್ಸು. ಕರೆಕ್ಟಾಗಿ 8:09 ಬಸ್ ಕರೆಕ್ಟಾಗಿ 9 ಗಂಟೆಗೆ ಬಂತು. ಸೊ ನಾವು ಬಂದೆಲ್ಲ ಇಲ್ಲಿ ನೋಡ್ಕೊಳ್ತಾ ಇದ್ದೀನಿ ಒಳಗಡೆಲ್ಲ ಹೇಗಿದೆ ಅಂತ. ಎ ಸಿ ಬಸ್ಸೇನೆ ನಾವು ಬುಕ್ ಮಾಡಿದ್ದು. ಸೊ ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಅಡ್ಜಸ್ಟ್ ಆಗೋದಕ್ಕೆ ಹತ್ತಿರ 1 ಅವರ್ ಮೇಲೆ ಆಯಿತು ನನಗೆ. ನಾನು ಈ ಒಂದು ಬಸ್ಸಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಆ ಸ್ಮೆಲ್ಲು ಮತ್ತು ಬಸ್ಸು ಕುಲುಕ್ತಾ ಇದ್ದಿದ್ದು. ಹೊಸದಾಗಿ ಹೋಗೋರಿಗೆ ಇದೊಂಥರ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹೊಟ್ಟೆ ತುಂಬ ತಿನ್ಕೊಂಡು ಹೋಗಬಾರ್ದು, ತಲೆನೋವು ಮಾತ್ರ ಎಲ್ಲನೂ ಎತ್ತಿಟ್ಕೊಂಡು ಹೋಗಬೇಕು. ಅದು ಬಂದು ಒಂದು ಪ್ರಿಕಾಷನಾಗಿ ಹೇಳ್ಬಿಡ್ತೀನಿ ನಿಮಗೆ. ಸೊ ನಾನು ಫಸ್ಟು ಹೆಡ್ಡೇಕ್ ಟ್ಯಾಬ್ಲೆಟ್ ತೊಗೊಂಡು ಹೋಗಿದ್ದೆ, ಅದನ್ನು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ರಿಲೀಫ್ ಆಯಿತು ನನಗೆ. ಸೊ ನನ್ನ ಮಗನಿಗೂ ಖುಷಿ, ಚೆನ್ನಾಗಿದೆ ಮಾ ಬಸ್ಸು ಅಂತ ಹೇಳ್ತಿದ್ದ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗಿದ್ದು, ಎಲ್ಲೆಲ್ಲಿ ಏನೇನು ನೋಡಿದ್ವಿ, ಪ್ರತಿಯೊಂದು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.